हरये श्रीनिवास शुक्लं वरदनं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये विनायकगणाधीश सर्वदेव नमस्कृतं पार्वतीप्रियविघ्नेश मम विघ्ननिवारणं हरिकथामृतसारगुरुदलतरुणवृन्दापनिधृते परमफलभक्तहृदनादरगिरीशनङ्गिसरोजभृङ्गमहेशसम्भवमन्मनगळ प्रकाशसनुगणप्रातिसुयप्रेमातिशयदिन्द नीसलवसज्जनरवेदव्यासकरुणापात्र महदाकाशपतिकरुणाळुकैपीडितमनुद्धरिस एकदन्तविभेन्द्रिमुखचामीकरकृतसुपूषणाङ्ग कृपाकटाक्षविनोडो विज्ञापिसुवेदितन्दो मोहनीयननुतिसुतिप्पविवेकिगळसहवाससुखगळ नीकरुणि सुमग सदा सन्तत सुमङ्गलवान् एकविंशतिपदगळनिसुवकोकनदनवमालिकय मैनाकितनयांतर्गत श्री प्राणपति अनुप श्रीकर जगन्नाथ विठल स्वीकरिसि स्वर्गापवर्गति ताकोडलीव सौख्यगळ भक्तरिरावकालकवि हरिकथामृतसार गुरुगळ करुणविंदा पनितपेरुगळु परम भगवद्भक्तहृदनादरदि केळुवुदु हरे श्रीनिवास ನಾನು ವಿಘ್ನೇಶ್ವರನ ಸಂಧಿಯ ಕೇವಲ ಒಂದು 100 ಪದ್ಯಗಳ ಮಾತ್ರ ಹೇಳಿದೆ. ಯಾಕಂತಂದರೆ ಇವಾಗ ನಾನು ಹೇಳ್ತಿರಬೇಕಾದ ವಿಷಯ ಏನಂತಂದರೆ ಸಜ್ಜಿಗೆ ಮುಹೂರ್ತ ಇದ್ರ ಬಗ್ಗೆ ಹೇಳ್ರಿ ಅಂತ ಕೇಳ್ಕೊಳ್ತಿದ್ದಾರೆ ಎಲ್ಲ. ಸಜ್ಜಿಗೆ ಮುಹೂರ್ತ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನಾವು ಯಾವುದೇ ಒಂದು ಕಾರ್ಯ ಶುಭ ಕಾರ್ಯ ಮಾಡಬೇಕಾದ್ರೆ ನಮಗೆ ಮೊದಲು ಗಣಪತಿಯ ಅನುಗ್ರಹ ಆಗಲೇಬೇಕು. ಯಾಕಂದರೆ ವಿಘ್ನರಾಜ, ಅವ ನಿರ್ವಿಘ್ನದಿಂದ ಮಾಡಿಸ್ಬೇಕು ನಮಗೆ. ವಿಘ್ನಗಳನ್ನೆಲ್ಲ ದೂರ ಮಾಡಿ ಎಲ್ಲ ರೀತಿಯಿಂದ ನಮಗೆ ವಿಘ್ನಗಳೆಲ್ಲ ಎಷ್ಟೆಷ್ಟೋ ಬರ್ತಾವೆ, ಕ್ಷಣ ಕ್ಷಣಕ್ಕೂ ವಿಘ್ನಗಳು ಬರ್ತಿರ್ತಾವೆ. ಎಲ್ಲ ವಿಘ್ನಗಳನ್ನೆಲ್ಲ ದೂರ ಮಾಡಿ ನಮಗೆ ಆ ಕಾರ್ಯ ಅನ್ನೋದು ನಿರ್ವಿಘ್ನದಿಂದ ನೆರವೇರಬೇಕು ಅಂತಂದರೆ ಮೊದಲು ನಾವು ಗಣಪತಿ ಪೂಜೆ ಮಾಡಬೇಕು. ಆದರೆ ಸಜ್ಜಿಗೆ ಮುಹೂರ್ತ ಅಂದ್ರೇನು, ಇವಾಗ ಗಣಪತಿ ಪೂಜಾಕ್ಕೂ ಸಜ್ಜಿಗೆ ಮುಹೂರ್ತಕ್ಕೂ ಏನು ಸಂಬಂಧ ಅಂತ ಅಂದರೆ, ಸಜ್ಜಿಗೆ ಮುಹೂರ್ತದಲ್ಲಿ ಮತ್ತು ಗಣಪತಿ ಪೂಜಾನೆ ಮಾಡಬೇಕು, ಅದಕ್ಕಾಗಿಯೇ ಸಜ್ಜಿಗೆ ಮುಹೂರ್ತ ಅಂತ ಮಾಡ್ತಾರೆ. ಸಜ್ಜಿಗೆ ಮುಹೂರ್ತ ಅಂದರೆ ಮನೆಯಲ್ಲಿ ಮದುವೆ ಫಿಕ್ಸ್ ಆದರೆ, ಮತ್ತು ಮುಂಜ್ವೆ ಮದುವೆ ಮುಂಜ್ವೆ ಮನೆಗಳಲ್ಲಿ ಮದುವೆ ಕಾರ್ಯಕ್ರಮ ಇದ್ದರೂ ಸಜ್ಜಿಗೆ ಮುಹೂರ್ತ ಮಾಡಬೇಕು. ಮುಂಜ್ವೆ ಕಾರ್ಯಕ್ರಮ ಇದ್ದರೂ ಉಪನಯನ ಕಾರ್ಯಕ್ರಮ ಇದ್ದರೂ ಮುಂಜ್ವೆ, ಮತ್ತು ಮುಂಜ್ವೆ ಉಪನಯನ ಮದುವೆ ಈ ಕಾರ್ಯಕ್ರಮಗಳಲ್ಲಿ ಅವಶ್ಯವಾಗಿ ಮೊದಲು ಸಜ್ಜಿಗೆ ಮುಹೂರ್ತ ಮಾಡಬೇಕು. ಗಂಡಸರ ಮದುವೆ ಆದ್ರೂ ಸಜ್ಜಿಗೆ ಮುಹೂರ್ತ ಮಾಡಬೇಕು, ಹೆಣ್ಣು ಮಕ್ಕಳ ಮದುವೆ ಆದರೂ ಸಜ್ಜಿಗೆ ಮುಹೂರ್ತ ಮಾಡಬೇಕು, ಉಪನಯನ ಆದ್ರೂ ಮಾಡಬೇಕು. ಯಾವಾಗ ಮಾಡಬೇಕಂದ್ರೆ ನಾವು ಎಲ್ಲ ಆಚಾರ ಹತ್ರ ಹೋಗಿ ಕೇಳ್ಕೊಂಡಿರ್ತೀವಿ, ಗುರುಬಲ ಅದನ ಇಲ್ಲ ಮದುವೆಗೆ ಮುಂಜುವೆಗೆ ಎಲ್ಲ ಅಂತ ಕೇಳಿಕೊಂಡು ಅದಕ್ಕೆ ಮುಂಜುವಿದ ಒಂದು ಒಳ್ಳೆಯ ಮುಹೂರ್ತ ತೆಗೆಸ್ಕೊಂಡು ಬಂದಿರ್ತೀವಿ. ಗುರು ಹಿರಿಯರ ಸಮ್ಮುಖದಲ್ಲಿ ಒಳ್ಳೆ ಮುಹೂರ್ತ ತೆಗೆದುಕೊಂಡು ಬರ್ತಿರ್ತೀವಿ. ಒಂದು ಮುಂಜಿವೆ ಒಂದು 15 ದಿವಸ ತಿಂಗಳು ಅದ ಅಂತಂತಂದ್ರೆ, ಅಥವಾ ಮದುವೆ ಕೂಡ ಅದ ಅಂದರೆ ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಅಂದರೆ ಸಜ್ಜಿಗೆ ಮುಹೂರ್ತ ಮಾಡಬೇಕು. ಸಜ್ಜಿಗೆ ಮುಹೂರ್ತ ಮಾಡಲಾರ್ದೇ ಯಾವ ಕಾರ್ಯಕ್ರಮನೂ ಮಾಡೋ ಹಂಗಿಲ್ಲ. ಯಾಕಂದರೆ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಸಜ್ಜಿಗೆ ಮುಹೂರ್ತ ಮಾಡಿದ ಮೇಲೇ ಬೇಕಾದಷ್ಟು ಲಗ್ನಕ್ಕಾಗಲಿ ಮುಂಜಿಗಾಗಲಿ ಜವಳಿ ಖರೀದಿ ಮಾಡ್ಬೋದು, ಬಟ್ಟೆ ಖರೀದಿ ಮಾಡ್ಬೋದು, ದೇವ್ರ ವಸ್ತ್ರ ಖರೀದಿ ಮಾಡ್ಬೋದು, ಬಂಗಾರ ಖರೀದಿ ಮಾಡ್ಬೋದು. ಬೇಕಾದಷ್ಟು ಮನೆ ಒಳಗೆ ಏನೇನು ನಿಮಗೆಲ್ಲ ಮದುವೆ ಮುಂಜಿಗೆ ಸಾಮಾನುಗಳೆಲ್ಲ ಬೇಕು ಅವನ್ನೆಲ್ಲ ಖರೀದಿ ಮಾಡ್ಬೋದು. ಆದರೆ ಸಜ್ಜಿಗೆ ಮುಹೂರ್ತ ಮಾಡೋದಕ್ಕಿಂತ ಮುಂಚೆ ಮದುವೆ ಸಲುವಾಗಿ ಮುಂಜಿಗೆ ಸಲುವಾಗಿ ಅಂತ ಯಾವುದೇ ಒಂದು ನಾವು ಖರೀದಿ ಮಾಡಬಾರ್ದು. ಶುಭ ಕಾರ್ಯಕ್ಕೆ ನಾವು ಮಾಡಬೇಕಾದ್ರೆ ಶುಭವಾಗಿ ಮೊದಲು ನಿರ್ವಿಘ್ನವಾಗಿ ದೇವರ ಪೂಜೆ ಮಾಡಿಕೊಂಡು ಮೊದಲು ಗಣಪತಿ ಪೂಜೆ ಮಾಡಿಕೊಂಡು ಆ ದಿವಸ ಸಜ್ಜಿಗೆ ಮುಹೂರ್ತ ಅಂತ ಮಾಡಿಬಿಟ್ಟು ನಾವು ಮುಂದಿನ ಶುಭ ಕಾರ್ಯಕ್ಕೆ ಎಲ್ಲ ಸಾಮಾನು ಖರೀದಿ ಮಾಡಬೇಕು. ಇನ್ನು ಸಜ್ಜಿಗೆ ಮುಹೂರ್ತ ಹೆಂಗೆ ಮಾಡಬೇಕು ಅಂತಂದರೆ, ಮದಿಮಗ ಆಗಲಿ ಮದಿಮಗಳಾಗಲಿ ಅಥವಾ ಮುಂಜುವೆ ಹುಡುಗ ಆಗಲಿ ಇದ್ದರೆ ಆ ದಿವಸ ಒಂದು ಒಳ್ಳೆ ಮುಹೂರ್ತ ಪುರೋಹಿತರಿಗೆ ಹೇಳಿದ್ರೆ ಅವ್ರು ತೆಗೆದುಕೊಡ್ತಾರೆ ಸಜ್ಜಿಗೆ ಮುಹೂರ್ತಕ್ಕೆ.
ಒಂದು ಒಳ್ಳೆ ಮುಹೂರ್ತ ನೋಡಿ ವೈದ್ಯರಿಗೆ ಇರಬಾರ್ದು, ವಿಧಿಪಾತ್ಯ ಇರಬಾರ್ದು, ಅಮಾವಾಸ್ಯೆ ಇರಬಾರ್ದು, ದ್ವಾದಶಿ ಇರಬಾರ್ದು, ಮತ್ತು ಏನೇನು ಒಳ್ಳೆ ಮುಹೂರ್ತಗಳು ಬೇಕು ಎಲ್ಲ ಪುರೋಹಿತರು ತೆಗೆದುಕೊಡ್ತಾರೆ. ಒಳ್ಳೆ ಮುಹೂರ್ತ ತೆಗೆಸ್ಕೊಂಡು ಬಂದು ಆ ದಿವಸ ಮುಂಜಾನೆ ಮಂಗಲ ಸ್ನಾನವನ್ನು ಮಾಡಿಸ್ಬೇಕು, ಮದುಮಗನಿಗಾಗಲಿ ಮದುಮಗಳಿಗಾಗಲಿ ಅಥವಾ ಮುಂಜಿ ಮಗನಿಗೆ ಅಂದರೆ ಎಣ್ಣೆ ಹಚ್ಚಿ ಸ್ನಾನಕ್ಕಾಗಿ ಆ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಸಕಾಲಕ್ಕೆದ್ದು ಮಂಜು ಮಕ್ಕಳಿಗಾಗಲಿ ಮದಿ ಮಕ್ಕಳಿಗಾಗಲಿ ಮೊದಲು ಮಂಗಳ ಸ್ನಾನ ಮಾಡಿಸ್ಬೇಕು. ಹಿರಿಯರು ಎಣ್ಣೆ ಹಚ್ಚಿ ಸ್ನಾನಕ್ಕೆ ಹಾಕಬೇಕು, ಎಣ್ಣೆ ಹಚ್ಚಬೇಕು, ಆಶೀರ್ವಾದ ಮಾಡಿ ಎಣ್ಣೆ ಹಚ್ಚಬೇಕು. ಆಮೇಲೆ ಮನೆಯಲ್ಲಿ ಯಥಾಸಾಂಗ ಪೂಜಾ ದೇವ್ರ ಪೂಜೆ ಮಾಡಿ ಒಳ್ಳೆ ಕೋಳಿ ಪಾಯಸ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಆದಮೇಲೆ ಮತ್ತು ಮದಿಮಗಳೇ ಆಗಲಿ ಮದುಮಗ ಆಗಲಿ ಅಥವಾ ಮುಂಜಿ ಮಗನಾಗಲಿ ಒಂದು ರಂಗೋಲಿ ಹಾಕಿ ದೇವ್ರ ನೈವೇದ್ಯ ನಂತರ ದೇವಮ್ಮ ರಂಗೋಲಿ ಹಾಕಿ ಕೂಡಿಸಿ ದೀಪ ಹಚ್ಚಿಟ್ಟು ಸಮಯ ಹಚ್ಚಿಟ್ಟು ಊಟಕ್ಕೆ ಹಾಕಬೇಕು. ಮದಿಮಗನಿಗಾಗಲಿ ಮುಂಜಿ ಮಗನಿಗಾಗಲಿ ಅಥವಾ ಮದುಮಗಳಾಗಲಿ ಊಟಕ್ಕೆ ಹಾಕಬೇಕು. ಎಲ್ಲರೂ ಆ ದಿವಸ ಊಟ ತಿಂಡಿ ಆದಮೇಲೆ ಸಾಯಂಕಾಲಕ್ಕೆ ಆ ದಿವಸ ಶುಭ ಮುಹೂರ್ತದಲ್ಲಿ ಏಕೆ ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು ಅಂತಂದರೆ ಆ ದಿವಸ ಒಳಕಲ್ ಪೂಜಾ ಅಂತ ಸಮಾರಾಧ್ಯ ದಿವಸ ಮಾಡ್ತಾರೆ. ದೇವರ ಸಮಾರಾಧ್ಯ ದಿವಸ ಒರಳು ಮತ್ತು ಕಲ್ಲಿನ ಪೂಜೆ ಮಾಡ್ತಾರೆ. ಆದರೆ ಸಜ್ಜಿಗೆ ಮುಹೂರ್ತ ದಿವಸ ಒರಳು ಕಲ್ಲಿನ ಪೂಜಾದಾಗ ಒರಳಿನ ಪೂಜೆ ಇರೋದಿಲ್ಲ, ಕಲ್ಲಿನ ಪೂಜೆ ಮಾತ್ರ ಇರ್ತದೆ. ಕಲ್ಲಿನ ಪೂಜೆ ಅಂದರೆ ಬೀಸು ಕಲ್ಲು, ಬೀಸು ಕಲ್ಲನ್ನು ತೆಗೆದುಕೊಂಡು ಅದನ್ನೆಲ್ಲ ಸ್ವಚ್ಛವಾಗಿ ತೊಳೆದು ಮಾಡಿ ಅದಕ್ಕೆ ಮತ್ತು ಸುಣ್ಣ ಮತ್ತು ಜಾಜದ ಪಟ್ಟಿ ಇಲ್ಲ ಅಥವಾ ಸುಣ್ಣ ಮತ್ತು ಓಕಳಿ, ಓಕಳಿ ಅಂದರೆ ಗೊತ್ತಾಗಲ್ಲ, ಅರಿಶಿನ ಮತ್ತು ಸುಣ್ಣ ಕಲಿಸಿದರೆ ಓಕಳಿ ಆಗ್ತದೆ. ಜಾಜ ಇದ್ದಿದ್ದಿಲ್ಲ ಅಂದರೆ ಓಕಳಿ ಮತ್ತು ಸುಣ್ಣ ಹಚ್ಬೋದು. ಆ ಥರ ಸುಣ್ಣ ಮತ್ತು ಜಾಜ ಎಲ್ಲ ಇದಕ್ಕೆ ಬೀಸು ಕಲ್ಲಿಗೆ ಹಚ್ಚಿ ಮತ್ತು ಬೀಸು ಕಲ್ಲಿಗೆ ಗೂಟ ಅಂತ ಇರ್ತದೆ, ಆ ಗೂಟಕ್ಕೂ ಅರಿಶಿನ ಕುಂಕುಮ ಓಕಳಿ ಮತ್ತು ಸುಣ್ಣ ಜಾಜ ಹೀಗೆಲ್ಲ ಹಚ್ಚಬೇಕು. ಹಚ್ಚಿ ಮತ್ತು ಅಲ್ಲಿ ಕಂಕಣ ಕಟ್ಟಬೇಕು. ಆ ದಿವಸ ಸಾಧ್ಯ ಆದರೆ ಹಿತ್ತಲು ಗೊರ್ಜೆ ಅಂತ ಇರ್ತಾರೆ. ಹಿತ್ತಲು ಗೊರ್ಜೆ ಅಂದರೆ ಯಾವ ಮುತ್ತೈದೆಗೆ ಅತ್ತಿಮಾವನ ಇರಬೇಕು ಮತ್ತು ಹಂಗೆ ತಾಯಿ ತಂಗಿನ ಇರಬೇಕು ಅವಳಿಗೆ ಹಿತ್ತಲು ಗೊರ್ಜೆ ಅಂತ ಮಾಡ್ತಾರೆ. ಅವಳಿಗೆ ಕುಂಕುಮ ಹಚ್ಚಿ ಉಡಿ ತುಂಬಿ ಅವಳಿಗೆ ಮತ್ತು ನೆನೆಗಡಲೆ ಕಡಲೆ ನೆನೆಸ್ಬೇಕು, ಆ ದಿವಸ ನೆನೆಸಿಡಬೇಕು. ಅವಳ ಕಡೆಯಿಂದ ಪೂಜೆ ಮಾಡಿಸ್ಬೇಕು, ಒಳ್ಳೆಯ ಇದು ಕಲ್ಲಿನ ಪೂಜೆ. ಅವಳು ಕಂಕಣ ಕಟ್ಟಬೇಕು ಮತ್ತು ಅದು ಕಲ್ಲಿನ ಬೀಸು ಕಲ್ಲು ಇರ್ತದಲ್ಲ ಅದರ ಕುತ್ತಿಗೆಗೇನು ಆದರೂ ಕಟ್ಟುತ್ತಾರೆ, ಹಿಂಗೆ ಮುಖ ಹಾಕ್ತಾರಲ್ಲ ಕುತ್ತಿಗೆಗಾದರೂ ಕಟ್ಬೋದು, ಇಲ್ಲ ಗೂಟಕ್ಕಾದರೂ ಕಟ್ತಾರೆ. ಕಂಕಣ ಕಟ್ಟಿಸಿ ಪೂಜೆ ಮಾಡಬೇಕು, ಅರಿಶಿನ ಕುಂಕುಮ ಹೂವು ಆಮೇಲೆ ಅಲ್ಲಿ ಐದು ಕಡೆ ವಿಳೆದೆಲೆ ಅಡಿಕೆ ಬೆಲ್ಲ ದಕ್ಷಿಣ ಎಲ್ಲ ಇಡ್ತಾರೆ. ಇದು ಸುತ್ತ ನಿಮಗೆ ಗೊತ್ತದೆ, ಈಗಾಗಲೇ ನಾವು ಒಳಕಲ್ಲು ಪೂಜೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಅದ್ರಾಗ ಇಟ್ಟಿದ್ದು ನೀವು ನೋಡ್ಕೊಳ್ಳಿ ಇನ್ನೊಂದ್ಸಲ ಆ ಥರ. ಆಮೇಲೆ ಮುತ್ತೈದೆಯರೆಲ್ಲ ಒಂದು ಐದು ಮಂದಿ ಮುತ್ತೈದೆಯರಿಗೆ ಕರೆದು ಆಮೇಲೆ ಗೋಧಿ ನೆನೆ ಹಾಕಬೇಕು. ನೆನೆ ಹಾಕೋದಂದ್ರೇನು, ಗೋಧಿ ನೀರು ಹಚ್ಚಬೇಕು, ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಒಂದಿಷ್ಟು ಗೋಧಿ ತೊಗೊಳ್ಬೇಕು, ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಬೇಕು, ನೀರು ಹಚ್ಚಿ ಇಟ್ಕೋಬೇಕು, ನೀರು ಹಚ್ಚಿದ ಗೋಧಿ ಬೀಸಬೇಕು ಆ ದಿವಸ ಮುತ್ತೈದೆಯರು. ಒಂದು ಐದು ಮಂದಿ ಮುತ್ತೈದೆಯರು ಕೂಡಿ ಪೂಜೆ ಮಾಡಿ ಮತ್ತು ಹಿತ್ತಲು ಗೊರ್ಜನ ಪೂಜೆ ಆದಮೇಲೆ ಒಂದು ಐದು ಮಂದಿ ಗೋಧಿ ಏನಂತ ಬೀಸಬೇಕು. ಆವಾಗ ಮೊದಲು ಮುಂಚೆ ಆ ದಿವಸ ಆದ್ರೂ ಗಣಪತಿ ಪೂಜೆ ಮಾಡ್ಬೇಕು, ಒಂದು ಎರಡು ವಿಳೆದಲ್ಲಿ ಮೇಲೆ ಒಂದು ಅಡಿಕೆ ಬೆಟ್ಟ ಇಟ್ಟು ಗಣಪತಿ ಪೂಜೆ ಗೊತ್ತಲ್ಲ, ಅರಿಶಿನ ಕುಂಕುಮ ಗೆಜ್ಜಿ ವಸ್ತ್ರ ಕೆಂಪು ಹೂವು ಎಲ್ಲ ಎರಿಸಿ ನಿರ್ವಿಘ್ನದಿಂದ ಆಗಲಿ ನಮ್ಮನೆ ಕಾರ್ಯಕ್ರಮ ಅಂತ ಹೇಳಿ ಬೇಡಿಕೊಂಡು ಒಂದಿಷ್ಟು ಬೆಲ್ಲಚೂರು ನೈವೇದ್ಯ ಕೊಟ್ಟು ಗಣಪತಿಗೆ ಆಮೇಲೆ ಕಲ್ಲಿನ ಪೂಜೆ ಬೀಸೋ ಕಲ್ಲಿನ ಪೂಜೆ ಮಾಡಿ ಎಲ್ಲರೂ ವಿಳೆದಲ್ಲಿ ತೊಗೊಳ್ಬೇಕು. ಐದು ಮಂದಿ ಮುತ್ತೈದೆಯರು ಹೆಸರು ಹೇಳಿ ತಮ್ಮ ತಮ್ಮ ಯಜಮಾನರ ಹೆಸರು ಹೇಳಿ ಹೇಳಿ ವಿಳೆದಲ್ಲಿ ತೊಗೊಳ್ತಾರೆ. ತೊಗೋದಾದ ಮೇಲೆ ಬೀಸಬೇಕು. ಬೀಸಬೇಕಾದ್ರೆ ನೀವು ಹರಿಕಥಾಂಸರಾದ ವಿಘ್ನೇಶ್ವರ ಸಂಧಿ ಹೇಳ್ರಿ, ಹರಿಕಥಾಂಸರ ಮಂಗಳಾಚರಣ ಸಂಧಿ ಹೇಳ್ರಿ, ಮನೆ ಲಕ್ಷ್ಮೀ ಶೋಭಾನ ಹೇಳ್ರಿ, ಒಳ್ಳೆ ದೇವರ ನಾಮಸ್ಮರಣೆ ಮಾಡ್ತಾ ಬೀಸಬೇಕು. ಒಂದು ಸ್ವಲ್ಪ ಇಷ್ಟು ರವ ಬರ್ತದೆ ಬೀಸೋದ್ರಿಂದ, ಒಂದು ಹಿಟ್ಟು ರವ ಬೀಸಿದ ಮೇಲೆ ಒಂದು ಸ್ವಲ್ಪ ಬಂದೇ ಬರ್ತದೆ ಅದು, ನಿಮ್ಗೆ ಅಷ್ಟು ಬರೋಷ್ಟು ಇದ್ದಿದ್ದಿಲ್ಲ, ಯಾಕಂದ್ರೆ ಇವತ್ತು ನಾಳೆ ಇಷ್ಟಿಷ್ಟೇ ಕಲ್ಲು ಅದೆಲ್ಲ ಅದ್ರ ಹಿಟ್ಟು ರವ ಎಲ್ಲಿದ್ದು ಬರಬೇಕು, ಒಂದು ಸ್ವಲ್ಪ ರ ಬರ್ತದೆ ಶಾಸ್ತ್ರಕ್ಕೆ ಬರೋಷ್ಟು ಆದ್ರೆ ಬೀಸಬೇಕು. ಆಮೇಲೆ ಒಂದಿಷ್ಟು ಗೋಧಿ ಹಿಟ್ಟು ಬೇರೆದು ತೊಗೊಂಡು ಅದರೊಳಗೆ ಬೀಸಿದ್ದೇನು ರವ ಇರ್ತದಲ್ಲ ರವ ಅಥವಾ ಗೋಧಿ ಹಿಟ್ಟು ಅದನ್ನು ತೊಗೊಂಡು ಗಣಪತಿ ಮಾಡಬೇಕು. ಆ ದಿವಸ ನಿರ್ವಿಘ್ನದಿಂದ ನಮ್ಮನೆ ಕಾರ್ಯಕ್ರಮ ಆಗಬೇಕು ಅಂಥೇಳಿ ವಿಘ್ನೇಶ್ವರನನ್ನು ಪೂಜೆ ಮಾಡೋದು ಇದಕ್ಕಾಗಿ, ಅಲ್ಲಿ ಗಣಪತಿ ಮಾಡಬೇಕು ಆ ದಿವಸ.
ಆಮೇಲೆ ಗಣಪತಿ ಮಾಡಿ ಆ ಗಣಪತಿ ಅನ್ನೋದು ಮತ್ತೆ ಗಣಪತಿಗೆಲ್ಲ ಆ ದಿವಸ ಗೌಲಿ ಮತ್ತು ಬಟವಿ ಇದು ಶಾವಿಗೆ ಎಲ್ಲ ಹೀಗೆಲ್ಲ ಮಾಡಿ ಇದು ಪದಾರ್ಥ ಎಲ್ಲ ಮಾಡಿ ಆ ದಿವಸ ಯಾಕಂದರೆ ಲಗ್ನ ಸಲುವಾಗಿ ಗೌಲಿ ಮಾಡೋದು ಬಟವಿ ಮಾಡೋದು ಮತ್ತಿದ್ರ ಸೌತಿ ಬೀಜ ಮಾಡೋದು ಹೀಗೆಲ್ಲ ಮತ್ತು ಮಾಲ್ತಿ ಮಾಡೋದು ಮಾಲ್ತಿ ಅಂದರೆ ಹಿಂಗೆ ಇದ್ರ ಮೇಲೆ ಇಟ್ಕೊಂಡು ಹಿಂಗೆ ಮಾಡ್ತಾರೆ ಚಿಗರಿ ಪೊಂಬ ಅಂತೇಳಿ ಹಿಂಗೆಲ್ಲ ಮಾಡ್ತಿರ್ತಾರೆ ಒಂದು 5 ನಮ್ಮನದು ಬಟವಿ ಕಾಳು ಮಾಡೋಣ ಅಂತಂದು ಹೇಳಿ ಶಾಸ್ತ್ರ ಪ್ರಕಾರ ಮಾಡಬೇಕು ಶಾವಿಗೆ ಗೌಲಿ ಬಟವಿ ಸೌತಿ ಬೀಜ ಆಮೇಲೆ ಮಾಲ್ತಿ ಹಿಂಗೆ ಒಂದು 5 ನಮನ ಮಾಡ್ತಾರೆ ಅದಕ್ಕೆ ಆ ದಿವಸ ಅದೇ ಹಿಟ್ಟಿನಿಂದ ಅದು ಗಣಪತಿ ಮಾಡೋ ಸಲುವಾಗಿ ಅದ್ರಾಗ ಒಂದು ಸ್ವಲ್ಪ ಹಿಟ್ಟಿನಾಗ ಒಂದು ಸ್ವಲ್ಪ ಅರಿಶಿನ ಹಾಕಿ ಹಾಲು ಹಾಕಿ ನಾದಬೇಕು ನಾದಿ ಗಣಪತಿ ಮಾಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿತದಲ್ಲ ಅದ್ರಾಗ ಗೌಲಿ ಶಾವಿಗೆ ಬಟವಿ ಎಲ್ಲ ಮಾಡಿ ಗಣಪತಿ ಮುಂದೆ ಹಾಕಿ ಗಣಪತಿಗೆ ಆಸನ ಹಾಕಿ ಅದರ ಮೇಲೆ ಗಣಪತಿ ಕೂಡಿಸ್ಬಿಟ್ಟು ಮುಂದೆಲ್ಲ ಗೌಲಿ ಬಟವಿ ಶಾವಿಗೆ ಇಟ್ಟು ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ತಟ್ಟೆಯಲ್ಲಿ ಗಣಪತಿ ಬಿಟ್ಟು ಪೂಜೆ ಮಾಡಬೇಕು ಮತ್ತು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಗರಿಕೆ ಗರಿಕೆ ಇರಿಸ್ರಿ ಕೆಂಪು ಹೂವು ಇರಿಸ್ರಿ ಮತ್ತು ನೈವೇದ್ಯ ಏನು ಬೇಕಾದ ನೈವೇದ್ಯ ಮಾಡಿರಿ ಆ ದಿವಸ ನೈವೇದ್ಯ ಮಾಡಿ ಗಣಪತಿಗೆ ಹಣ್ಣು ಹಾಲು ಬೇಕಾದ ನೈವೇದ್ಯ ಮಾಡಿರಿ ಬೆಲ್ಲ ಸಕ್ಕರೆ ಹಾಲು ಹಣ್ಣು ಬೇಕಾದ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಗಣಪತಿಗೆ ಆರತಿ ಮಾಡಬೇಕು ಮಾಡಿ ಗಣಪತಿಗೆ ಆರತಿ ಆದಮೇಲೆ ಯಾರು ಮದಿಮಗಳ ಮನೆಯಾಗ ಹೆಣ್ಮಗಳ ಲಗ್ನ ಇರ್ತದೋ ಗಂಡಸ ಮಗಂತಿರ್ತದೋ ಮುಂಜಿ ಮಗ ಇರ್ತಾನೋ ಅವರಿಗೆ ಕೂಡಿಸಿ ಪಕ್ಕದಲ್ಲಿ ತಾಯಿ ತಂದೆ ಕೂಡಿಸಿ ಮತ್ತು ಕಳಸಿಗೆತ್ತಿ ಕೂಡಿಸಿ ದೇವರಿಗೆ ಆರತಿ ಮಾಡಿ ಲಕ್ಷ್ಮೀನಾರಾಯಣರಿಗೆ ಆರತಿ ಮಾಡಿ ಶಿವಪಾರ್ವತಿಯರಿಗೆ ಆರತಿ ಆದಮೇಲೆ ಗಣಪತಿಗೆ ಆರತಿ ಮಾಡಿ ಅದೇ ಆರತಿ ಮದುಮಕ್ಕಳಿಗೆ ಮಾಡಬೇಕು ಮದುಮಕ್ಕಳಿದ್ರೆ ಅದು ಹೆಣ್ಮಗಳಿದ್ರೆ ಹೆಣ್ಮಗಳು ತಾಯಿ ತಂದೆ ಕಳಸಿಗೆತ್ತಿ ಕೂತಿರ್ತಾರೆ ಮತ್ತು ಗಂಡಸ ಮಗ ಮದಿಮಗ ಇದ್ದರೆ ಕುಂಕುಮ ಹಚ್ಚಿ ಗಂಡಸ ಮಗನಿಗೆ ಮುಂಜಿ ಮಗ ಇದ್ದರೆ ಮುಂಜಿ ಮಗನಿಗೆ ಒಂದು ಜಮಖಾನಿ ಹಾಸಿ ಒಂದು ಆಸನ ಹಾಸಿ ಕೂಡಿಸಿ ಆರತಿ ಮಾಡಬೇಕು ಆರತಿ ಮಾಡಿ ಕೊಬ್ಬರಿ ಸಕ್ಕರೆ ಕೊಡಬೇಕು ಇದು ಒಂದು ಸಜ್ಜಿಗೆ ಮುಹೂರ್ತ ಆ ಗಣಪತಿ ಅಂತ ಅನ್ನೋದು ಒಂದು ಭದ್ರವಾಗಿ ಭದ್ರವಾಗಿ ಒಳ್ಳೆ ಜಾಗದಾಗ ಇಡಬೇಕು ಎಲ್ಲಿ ಅದನ್ನು ಇದು ಆಗಲಾರ್ದಂಗೆ ಇದನ್ನು ಯಾವುದೇ ಒಂದು ಸ್ಥಾನದಲ್ಲಿ ಬೀಳಲಾರ್ದಂಗೆ ಮಾಡಲಾರ್ದಂಗೆ ಚಲೋ ಜಾಗದಾಗ ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಒಂದು ದಿವಸ ಹಂಗೆ ಗಾಳಿಗೆ ಆಡಂಗೆ ಚಲೋ ಜಾಗದಾಗ ಇಡ್ರಿ ಎಲ್ಲಿ ಏನೂ ಅಪಾಯ ಆಗಲಾರ್ದಂಗೆ ಆಮೇಲೆ ಸ್ವಲ್ಪ ಗಾಳಿ ಆರಿದ ಮೇಲೆ ಒಂದು ಡಬ್ಬಿ ಒಳಗೆ ಹಾಕಿ ಮುಚ್ಚಿ ಭದ್ರವಾಗಿ ಅದನ್ನು ಇಡಬೇಕು ಪೂಜೆ ಆದಮೇಲೆ ಗಣಪತಿಗೆ ಅದನ್ನೋದು ಕೋಟಿ ಕೋಲಿ ಅಂತ ಮಾಡ್ತಿರ್ತಾರೆ ಹಿಂದಕ್ಕೆಲ್ಲ ಮಾಡ್ತಿದ್ರೆ ಎಲ್ಲ ಇವತ್ತು ನಾಳೆ ಎಲ್ಲ ಇದನ್ನೇ ಕೊಟ್ಟು ಬಿಡ್ತಾರೆ ಕಾಂಟ್ರಾಕ್ಟೇ ಕೊಟ್ಟು ಬಿಡ್ತಾರೆ ಕಲ್ಯಾಣ ಮಂಟಪದಾಗೆ ಎಲ್ಲ ಎಲ್ಲ ಅವರೇ ತಂದು ಮಾಡ್ತಿರ್ತಾರೆ ಹಿಂಗಾಗಿ ಕೋಟಿ ಕೋಲಿ ಇದು ಪ್ರಸಕ್ತಿನೇ ಗೊತ್ತಿಲ್ಲ ಇವಾಗ ಆ ಕೋಟಿ ಕೋಲಿ ಅಂದರೆ ಎಲ್ಲ ಮದುವೆಗೆ ತಂದಂಥ ಸಾಮಾನುಗಳು ಜವಳಿಗಳು ಎಲ್ಲ ದವಸ ಧಾನ್ಯಗಳು ಎಲ್ಲ ಮನೆ ತುಂಬಿದ್ದು ಭರ್ತಿ ಇರ್ತಿತ್ತು ಕೋಟಿ ಕೋಲಿ ಅಂತಂದ್ರೆ ಕಾಲು ಇಡ್ಲಿಕ್ಕೆ ಜಾಗ ಇರೋಂಗಿಲ್ಲ ಆ ಕೋಟಿ ಕೋಲಿ ಒಳಗೆ ಸಮಾರಾಧನೆ ದಿವಸ ಕೋಟಿ ಕೋಲಿ ಪೂಜೆ ಅಂತ ಮಾಡ್ತಾರೆ ಆ ದಿವಸ ಗಣಪತಿಗೆ ಅಲ್ಲಿ ಕೋಟಿ ಕೋಲಿ ಒಳಗೆ ಕೂಡಿಸಿ ಅವತ್ತಿನಿಂದೇ ಶುರು ಇನ್ನು ಸಾಮಾನ್ಯದೆಲ್ಲ ತರೋದಿದ್ರೆ ಇನ್ನು ಅದ್ರ ನೆಕ್ಸ್ಟ್ ಡೇನೇ ಇನ್ನು ಸಾಮಾನು ತರ್ರಿ ಜವಳಿ ತೊಗೊಂಡು ಬರ್ರಿ ರೇಷ್ಮೆ ಬಟ್ಟೆ ಖರೀದಿ ಮಾಡಿರಿ ಬಂಗಾರ ಖರೀದಿ ಮಾಡಿರಿ ದವಸ ಧಾನ್ಯಗಳೆಲ್ಲ ಖರೀದಿ ಮಾಡಿರಿ ಆ ಕೋಟಿ ಕೋಲಿ ಒಳಗೆ ಒಂದು ಕಡೆ ರಂಗೋಲಿ ಹಾಕಿ ಒಂದು ದೀಪ ಹಚ್ಚಿಟ್ಟು ಒಂದು ಆಸನದ ಮೇಲೆ ಕೂಡಿಸ್ಬೇಕು ಎಲ್ಲ ಗಣಪತಿ ಎಲ್ಲ ನೋಡ್ಕೋತಿರ್ತಾರೆ ನಿಮಗೇನು ನಿರ್ವಿಘ್ನೆ ಆಗಲ ಬರಲಾರ್ದಂಗೆ ಎಲ್ಲ ನಿಮ್ಗೆ ಯಾವುದು ತೊಂದರೆ ಆಗಲಾರ್ದಂಗೆ ಒಂದಲ್ಲಿ ಕೋಟಿ ಕೋಲಿ ಒಳಗೆ ಮಾಡಿದಾಗ ಕೂಡಿಸಿ ದಿನ ರಂಗೋಲಿ ಹಾಕಿ ಅಲ್ಲಿ ದೀಪ ಹಚ್ಚಿ ಇಡ್ತಾ ಬರಬೇಕು ಎಲ್ಲ ತಂದ ದವಸ ಧಾನ್ಯಗಳೆಲ್ಲ ಕೋಟಿ ಕೋಲಿ ಒಳಗೆ ಇಡ್ತಾರೆ ಅವಾಗ ಆ ದಿವಸ ಕೋಟಿ ಕೋಲಿ ಒಳಗೆ ಇಟ್ಟು ಗಣಪತಿ ಅನ್ನೋದು ನೆಕ್ಸ್ಟು ದೇವರ ಸಮಾರಾಧನೆ ದಿವಸನೂ ಮತ್ತಿದೆ ಒಳಕಲ್ ಪೂಜೆ ಮಾಡಿ ಮತ್ತೆ ಗಣಪತಿ ಮಾಡ್ತಾರೆ ಆ ದಿವಸ ಗಣಪತಿ ಪೂಜೆ ಮಾಡಿದ್ದು ಈ ಗಣಪತಿ ಅನ್ನೋದು ಹಂದ್ರ ಮೇಲೆ ಇಡ್ತಾರೆ ಆ ಗಣಪತಿ ಮತ್ತೊಂದು ಕೋಟಿ ಕೋಲಿಯಾಗಿ ಇಡ್ತಾರೆ ಹಿಂಗೆ ಪದ್ಧತಿ ಅದು ಬೇಕಾದ್ರೆ ಇದೇ ಗಣಪತಿನೇ ಮತ್ತು ಗಣಪತಿ ಇದ್ರದ್ದು ಹಂದ್ರ ಇಳಿಸೋ ದಿವಸ ಆ ದಿವಸ ಎರಡೂ ಗಣಪತಿಯನ್ನು ತಂದು ಪೂಜೆ ಮಾಡಿ ಹಂದ್ರ ಇಳಿಸೋ ದಿವಸ ಮತ್ತು ಆ ದಿವಸ ವಿಸರ್ಜನೆ ಮಾಡಿ ಯಾರೂ ತುಳಿಲಾರ್ದಂಗೆ ಭೂಮಿಯಲ್ಲಿ ಭೂಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾರೆ ಇಲ್ಲ ನದಿ ಒಳಗೆ ಬಿಡ್ತಾರೆ ಇದು ಒಂದು ಅದಕ್ಕಾಗಿ ಇದನ್ನು ಸಜ್ಜಿಗೆ ಮುಹೂರ್ತದಲ್ಲಿ ಮಾಡಿದಂಥ ಗಣಪತಿ ಅನ್ನೋದು ಕೋಟಿ ಕೋಲಿ ಒಳಗೆ ಭದ್ರವಾಗಿ ಏನೂ ಅಪಾಯ ಆಗಲಾರ್ದಂಗೆ ನಿರ್ವಿಘ್ನದಿಂದ ನೀನೇ ಎಲ್ಲ ನೋಡ್ಕೊಪ್ಪ ನಮ್ಮ ಕಾರ್ಯಕ್ರಮ ಆಗ ತನಕ ಯಾವ ವಿಘ್ನಗಳು ಬರಲಾರ್ದಂಗೆ ನೀನೇ ಎಲ್ಲ ಕಾಪಾಡಬೇಕು ಅಂತೇಳಿ ಗಣಪತಿನ ಬೇಡ್ಕೊಂಡು ಕೋಟಿ ಕೊಲ್ಯ ಕೂಡಿಸಿ ಪೂಜೆ ಮಾಡಿ ಕೋಟಿ ಕೊಲ್ಯ ಕೂಡಿಸ್ಬೇಕು ಆಮೇಲೆ ಇದ್ರೆ ನೀವೇನಾದರೂ ದೇಹ ಲಗ್ನ ಸಲುವಾಗಲಿ ಮುಂಜಿ ಸಲುವಾಗಲಿ ನೀವೆಲ್ಲ ಸಾಮಾನು ಖರೀದಿ ಮಾಡಬೇಕು ಅದಕ್ಕಾಗಿ ಸಜ್ಜಿಗೆ ಮುಹೂರ್ತ ಅಂತಾರೆ ಸಜ್ಜಿಗೆ ಬೀಸೋದು ಅಂದರೆ ಗೋಧಿ ಬೀಸೋದು ಅಂದರೆ ಶುಭ ಕಾರ್ಯಕ್ಕೆ ಗೋಧಿ ಬೀಸಬೇಕು ಅದಕ್ಕೆ ಬೀಸಿ ಗಣಪತಿ ಪೂಜೆ ಮಾಡಬೇಕು ಅನ್ನೋದೇ ಒಂದು ಸಜ್ಜಿಗೆ ಮುಹೂರ್ತದ ಒಂದು ಕಾನ್ಸೆಪ್ಟ್ ಒಂದು ಅರ್ಥ ಅದು ಅದಕ್ಕಾಗಿ ಆ ದಿವಸ ಈ ಥರ
ಸಜ್ಜಿಗೆ ಮುಹೂರ್ತ ಮಾಡಬೇಕು. ಯಾಕಂದರೆ ಮದುವೆ ಮನೆಯಲ್ಲಿ ಮುಂಜಿ ಮನೆಯಲ್ಲೆಲ್ಲ ಮಾಡ್ತಿರ್ತಾರೆ. ಆ ದಿವಸ ಬೇಕಾದ ಸಜ್ಜಿಗೆ ಮುಹೂರ್ತ ದಿವಸ ಸಹಿತ ಲಕ್ಷ್ಮೀ ಶೋಭಾನ ಹೇಳ್ಕೊರಿ. ಆಮೇಲೆ ಆ ದಿವಸ ಒಳ್ಳೆ ಗಣಪತಿ ವಿಘ್ನೇಶ್ವರ ಸಂಧಿ ಹೇಳ್ರಿ, ಗಣಪತಿ ಬೇಕಾದಷ್ಟು ಹಾಡುಗಳ ಭಾವನ್ನು ಹೇಳ್ಕೊರಿ ಹೇಳಿ ಎಲ್ಲ ನಾಮಸ್ಮರಣೆ ಮಾಡ್ತಾ ಬೇಸಿ ಮಾಡಿ ಗಣಪತಿ ಮಾಡಿ ಪೂಜೆ ಮಾಡಬೇಕು. ಇದು ಒಂದು ಸಜ್ಜಿಗೆ ಮುಹೂರ್ತದ ಒಂದು ವಿಶೇಷತೆ. ಈ ಥರ ಎಲ್ಲರೂ ನೀವು ಕೇಳ್ತಾ ಇದ್ದೀರಿ, ಅದಕ್ಕೆ ನನಗೆ ಎಷ್ಟು ಗೊತ್ತದ, ನಾವು ಹೆಂಗೆ ಮಾಡೀವಿ, ಹಿರಿಯರು ಹೆಂಗೆ ಮಾಡ್ಯಾರ, ನನಗೆ ಎಷ್ಟು ತಿಳಿದದ ಅಷ್ಟರ ಮಟ್ಟಿಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಈ ಥರ ಮಾಡಿ ಮುಂದೆ ಲಗ್ನ ಮುಂಜಿ ಕಾರ್ಯಕ್ರಮ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಮಧ್ವಾಂತರ ಶ್ರೀಕೃಷ್ಣ ನಮಸ್ಕಾರ. ಶ್ರೀನಿವಾಸ.